ಎಸ್ ರಾಜ್ಯಸಭಾ ಚುನಾವಣೆ ನಿಜಕ್ಕೂ ಕೂಡ ರಂಗೇರ್ತಾ ಇದೆ. ಅಡ್ಡ ಮತದಾನ ಯಾರಿಂದ ಯಾರಿಗಾಗುತ್ತೆ ಅನ್ನೋದೇ ಈಗಿರುವಂತಹ ರೋಚಕತೆ. ಒಂದು ಕಡೆ ಎಸ್ ಟಿ ಸೋಮಶೇಖರ್ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಸಹಕರಿಸ್ತಾರೋ ಅವರಿಗೆ ನನ್ನ ಓಟು ಅಂತಿದ್ದಾರೆ. ಈ ಮೂಲಕ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಯಾವ ಅಭಿಮಾನದ ಮತಗಳು, ಆತ್ಮಸಾಕ್ಷಿ ಮತಗಳು ಅಂತ ಜೆ ಡಿ ಎಸ್ ಹೇಳ್ತಿದೆಯೋ ಯಾರಿಗೂ ಬೀಳುತ್ತೆ ನೋಡ್ತಾ ಇರಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಈ ಮೂಲಕ ಟಾಂಗ್ ಕೊಡ್ತಾ ಇದ್ದಾರೆ ಮೈತ್ರಿ ಪಡೆಗೆ. ಹಾಗಿದ್ರೆ ಯಾವ ನಾಲ್ಕು ಅಭ್ಯರ್ಥಿಗಳ ಗೆಲುವು ಈಗ ಸಾಧ್ಯ ಆಗತ್ತೆ? ಈಗಾಗಲೇ 45 ಹೆಚ್ಚು ಮತಗಳ ಚಲಾವಣೆಯಾಗಿದ್ದಾಗಿದೆ. ಇನ್ನುಳಿದವರು ಕೂಡ ಮತ ಚಲಾಯಿಸುವುದಕ್ಕೆ ಈಗಾಗಲೇ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಹಂತ ಹಂತವಾಗಿ ಕಾಂಗ್ರೆಸ್ನ ಶಾಸಕರು ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಬಂದಿದ್ದಾರೆ, ಬಿಜೆಪಿಯ ನಾಯಕರುಗಳು ಬಂದಿದ್ದಾರೆ. ರಾಜ್ಯಸಭೆಯ ಮತದಾನ ಚುರುಕಾಗ ಸಾಕ್ತಾ ಇದೆ. ಜೊತೆಗೆ ಎಸ್ ಟಿ ಸೋಮಶೇಖರ್ ನಡೆ ಬಗ್ಗೆ ಮೊದಲಿಂದಲೂ ಇದ್ದಂತಹ ಗುಮಾನಿಗೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಅವರ ಹೇಳಿಕೆಗಳು ಇವತ್ತು ಸ್ಪಷ್ಟವಾಗಿ ಹೊರಬಂದಿದೆ. ಅಡ್ಡ ಮತದಾನದ ಏಟು ಹಾಕಿದ್ರೆ ಯಾರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.